ನಮಸ್ಕಾರ ದೈಹಿಕ ಭಾಷೆಯ ವಿವಿಧ ಪ್ರಕಾರಗಳನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇವತ್ತಿನ ಈ ನಮ್ಮ ಉಪನ್ಯಾಸದಲ್ಲಿ ಹ್ಯಾಪ್ಟಿಕ್ಸ್ ಅಂದ್ರೆ ನಾವು ಯಾರನ್ನ ಯಾವ ರೀತಿಯಾಗಿ ಮುಟ್ಟಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಅಥವಾ ಈ ಮುಟ್ಟುವುದರಿಂದ ಮುಟ್ಟುವ ಸಂಭಾಷಣೆ ಅಂದರೆ ಸ್ಪರ್ಶ ಸಂಭಾಷಣೆ ನಮಗೆ ಏನು ಹೇಳುತ್ತೆ ಯಾವುದನ್ನ ಇದು ಸಂವಹನ ಮಾಡುತ್ತೆ ಹೇಗೆ ಸಂವಹನ ಮಾಡುತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ ಈ ಹ್ಯಾಪ್ಟಿಕ್ಸ್ ಅಂದ್ರೆ ಸ್ಪರ್ಶ ಸ್ಪರ್ಶ ಸಂಭಾಷಣೆ ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಳ್ಳೋಣ ಇದು ನಾನ್ ವರ್ಬಲ್ ಕಮ್ಯುನಿಕೇಶನ್ನ ಒಂದು ಪ್ರಕಾರ ಇದರಲ್ಲಿ ಒಂದು ಪ್ರಾಣಿಗಾಗಲಿ ಮನುಷ್ಯನಿಗಾಗಲಿ ಅಥವಾ ಯಾವುದೇ ಒಂದು ಜೀವ ಇರುವ ಪ್ರಾಣಿಗೆ ನಾವು ಮುಟ್ಟಿದಾಗ ಸ್ಪರ್ಶ ಮಾಡಿದಾಗ ಅದು ಯಾವ ರೀತಿಯ ಭಾವನೆಗಳನ್ನು ನಮ್ಮ ಈ ಸ್ಪರ್ಶ ಸಂವಹನ ಮಾಡುತ್ತೆ ಅನ್ನೋದನ್ನ ಹೆಚ್ಚಿನ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೋಸ್ಕರ ಈ ಹ್ಯಾಪ್ಟಿಕ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಗೊತ್ತಿರೋ ಹಾಗೆ ಸ್ಪರ್ಶ ಅತ್ಯಂತ ಪ್ರಭಾವಶಾಲಿಯಾದ ಒಂದು ಮಾಧ್ಯಮ ಯಾರಿಗೋ ಒಬ್ಬರಿಗೆ ಆರೋಗ್ಯ ಸರಿಯಾಗಿರಲ್ಲ ಅವಾಗ ನಾವು ಮಾತುಗಳೇ ಬೇಕಾಗಿಲ್ಲ ಎಷ್ಟೋ ಸಲ ಅಲ್ವಾ ಅವರನ್ನು ಸುಮ್ಮನೆ ಹೀಗೆ ಮುಟ್ಟಿದ್ರೆ ಕೈಯಲ್ಲಿ ಹಿಡ್ಕೊಂಡ್ರೆ ಯಾರೋ ಅಳ್ತಾ ಇರ್ತಾರೆ ಅವರನ್ನು ನಾವು ಸಾಂತ್ವನ ಹೇಗೆ ಮಾಡ್ತೀವಿ ಬೆನ್ನು ಬೆನ್ನಸವರಿಯೋ ಅಥವಾ ತಲೆ ತಡವಿಯೋ ಮಾಡ್ತೇವೆ ಅದೇ ರೀತಿ ಯಾರೋ ಏನೋ ಸಾಹಸ ಮಾಡಿ ಬರ್ತಾರೆ ಗೆದ್ದು ಬರ್ತಾರೆ ಅವಾಗ ಏನು ಮಾಡ್ತೀವಿ ಬೆನ್ನು ಚಪ್ಪರಿಸ್ತೀವಿ ಅಫ್ಕೋರ್ಸ್ ಅದ್ರ ಜೊತೆಗೆ ತುಂಬ ಒಳ್ಳೆಯದು ಶುಭಾಶಯ ವೆರಿ ಗುಡ್ ಅಂತ ಕೂಡ ಹೇಳ್ತೀವಿ ಆದರೆ ಬಹುಪಾಲು ನಾವೇನು ಮಾಡ್ತೀವಿ ಬೆನ್ನು ಚಪ್ಪರಿಸ್ತೀವಿ ತಲೆ ಸವರ್ತೀವಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಆನಂದ ಭಾಷ್ಪ ಸು ಸುರಿಸ್ತೀವಿ ಅಲ್ವಾ ಇದು ಎಲ್ಲ ಏನು ತೋರಿಸುತ್ತೆ ಅಂದರೆ ಸ್ಪರ್ಶ ಒಂದು ಪ್ರಮುಖ ಸಂವಹನ ಸ್ಪರ್ಶ ಒಂದು ಪ್ರಮುಖ ಸಂವಹನದಲ್ಲಿ ಪಾತ್ರವಾಗಿ ಬರತ್ತೆ ಅಥವಾ ಸ್ಪರ್ಶ ಸಂವಹನ ಸ್ಪರ್ಶ ಸಂವಹನದ ಒಂದು ಪ್ರಮುಖ ಪಾತ್ರವನ್ನ ವಹಿಸತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತೀವಿ ಆಮೇಲೆ ಈಗ ಈಗ ನಾವು ಹಿಂದಿನ ಒಂದು ಉಪನ್ಯಾಸದಲ್ಲಿ ಹಸ್ತಲಾಘವದ ಬಗ್ಗೆ ಕಲಿತಾ ಈಗ ಅಕಸ್ಮಾತ್ ಯಾರೋ ಒಬ್ರು ಇಬ್ರು ಹಸ್ತಲಾಘವ ಕೊಡ್ತಾ ಇದ್ದಾರೆ ಬರೀ ಈ ಬೆರಳು ತುದಿಗಳನ್ನ ಹೀಗೆ ಸುಮ್ಮನೆ ಹೀಗೆ ಮುಟ್ಟಿ ಅಲ್ಲಾಡಿಸಿದ್ರೆ ಅದು ಸರಿಯಾದ ಹಸ್ತಲಾಘವ ಅಲ್ಲ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ ಕಾರಣ ಏನು ಇಲ್ಲಿ ನಾವು ಹಸ್ತಲಾಘವ ಮಾಡುವಾಗ ಸ್ಪರ್ಶ ಅನ್ನೋದು ಮುಖ್ಯ ಆಗತ್ತೆ ಸರಿಯಾಗಿ ಕೈಗಳನ್ನು ಹಿಡಿದು ಶೇಕ್ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಹಿಡಿತ ಸರಿಯಾಗಿರಬೇಕು ಅಂತ ಅಲ್ಲೇನು ಬಂತು ಸ್ಪರ್ಶ ಅಲ್ವಾ ಈಗ ಇವನ್ ನಾವು ಜೋಬಳ ಕೈ ಹಾಕೊಳ್ತೀವಿ ಅಥವಾ ಹಿಂದೆ ಕೈ ಕಟ್ಕೊಳ್ತೀವಿ ಅದೆಲ್ಲ ಏನು ನಮ್ಮನ್ನ ನಾವು ಮುಟ್ಕೊಳ್ತಾ ಇದೀವಿ ಸ್ಪರ್ಶ ಒಬ್ಬ ಕೈ ಕಟ್ಕೊಳ್ತೀವಿ ಯಾತಕ್ಕೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಫೀಲಿಂಗ್ ಬರತ್ತೆ ನಮಗೆ ಅಲ್ವಾ ಅದೇ ರೀತಿ ಭಾಷಣ ಮಾಡ್ತಾ ಇರ್ತೀವಿ ಭಾಷಣ ಮಾಡುವಾಗ ನಿಂತ್ಕೊಂಡು ಭಾಷಣ ಮಾಡುವಾಗ ನಮಗೆ ಹೆದರಿಕೆ ಆದ್ರೆ ನಾವೇನ್ ಮಾಡ್ತೀವಿ ಯಾವುದೋ ಒಂದು ಪೋಡಿಯಂನ ಹಿಂಗೆ ಹಿಡ್ಕೊತೀವಿ ಅಲ್ವಾ ಪೋಡಿಯಂನ ಹಿಡ್ಕೋತೀವಿ ಅಥವಾ ಟೇಬಲ್ನ ಹಿಡ್ಕೊಳ್ತೀವಿ ಅಥವಾ ಒಂದು ಗ್ಲಾಸ್ನ ಹಿಡ್ಕೊತೀವಿ ಆ ಮೈಕ್ ಸ್ಟ್ಯಾಂಡ್ನ ನ ಯಾತಕ್ಕೆ ಹಿಡ್ಕೊಳ್ತೀವಿ ಅಂತಂದ್ರೆ ಅಲ್ಲಿ ಒಂದು ಸ್ಪರ್ಶ ಅಂದ್ರೆ ಏನೋ ಒಂದು ಗಟ್ಟಿಯಾದದ್ದು ನಮ್ಮ ಕೈಗೆ ಸಿಕ್ಕರೆ ಒಂದು ಧೈರ್ಯ ಬರತ್ತೆ ಒಂದು ಕಾನ್ಫಿಡೆನ್ಸ್ ಬರತ್ತೆ ಅನ್ನೋದಕ್ಕೋಸ್ಕರ ನಾವು ಆ ಮೈಕ್ ಸ್ಟ್ಯಾಂಡ್ ಅನ್ನು ಅಥವಾ ಒಂದು ಟೇಬಲ್ನು ಅಥವಾ ಪೋಡಿಯಂ ಬ್ಲಾಕ್ನ ಹಿಡ್ಕೊಳ್ಳೋದು ಸ್ವಾಭಾವಿಕ ಅಲ್ವಾ ಸೊ ಸ್ಪರ್ಶ ಒಂದು ಅತಿ ಮುಖ್ಯ ಸಂವಹನ ವಿಭಾಗ ಮುಂದಕ್ಕೆ ಹೋದರೆ ಈಗ ಫಾರ್ ಇನ್ಸ್ಟೆನ್ಸ್ ಈಗ ನಾವು ಏನೇನು ರೀತಿಯಲ್ಲಿ ನಾವು ಯಾವ್ಯಾವ ರೀತಿಯಲ್ಲಿ ಸಂವಹನ ಮಾಡ್ತೀವಿ ಸ್ಪರ್ಶದಲ್ಲಿ ಅನ್ನೋದಾದರೆ ಹ್ಯಾಂಡ್ ಶೇಕ್ ಬರುತ್ತೆ ಮತ್ತು ಇನ್ನೊಬ್ಬರ ಕೈಗಳನ್ನು ಹಿಡ್ಕೊಳ್ಳೋದು ಬರತ್ತೆ ಆಮೇಲೆ ಹೈ ಫೈ ಕೊಡ್ತೀವಿ ಲೋ ಫೈ ಕೊಡ್ತೀವಿ ಅಲ್ವಾ ಹೈ ಫೈ ಲೋ ಫೈ ಆಮೇಲೆ ಹೀಗೊಂದು ಹೀಗೆ ಗೆಳೆಯರಾದರೆ ಈ ಥರ ಒಂದು ಮುಷ್ಟಿಯಲ್ಲಿ ಒಬ್ರಿಗೊಬ್ರು ಈ ರೀತಿಯಾದ ಒಂದು ಚಿಹ್ನೆ ಕೊಡ್ತೀವಿ ಸೊ ಇದೆಲ್ಲ ಏನು ಮಾಡ್ತೀವಿ ಸುಮ್ಮನೆ ಗಾಳಿಯಲ್ಲಿ ಗುದ್ದಲ್ಲ ನಾವು ಹೀಗೆ ಅಥವಾ ಈವನ್ ಒಂದು ಮಗುವನ್ನ ಕಂಡಾಗ ಅದಕ್ಕೆ ಅದರ ಕೆನೆಗೊಂದು ಮುತ್ತು ಕೊಡ್ತೀವಿ ಪ್ರೇ ಪ್ರೇ ಪ್ರಿಯ ತಮ್ಮ ಪ್ರೇಯಸಿಗೆ ಒಂದು ಚುಂಬನೆ ಕೊಡ್ತಾನೆ ಅದೆಲ್ಲ ಸ್ಪರ್ಶನೆ ಆ ಸ್ಪರ್ಶದಲ್ಲಿ ಏನಾಗತ್ತೆ ನಾನು ನನ್ನ ನಮ್ಮ ಪ್ರೀತಿಯನ್ನ ನಾವು ವ್ಯಕ್ತಪಡಿಸ್ತೀವಿ ಅದೇ ರೀತಿ ಏನು ಮಾಡ್ತಾರೆ ಯಾರನ್ನಾರು ಕಂಡ ತಕ್ಷಣ ಹಗ್ ಮಾಡ್ತಾರೆ ಅವ್ರ ಕೆನ್ನೆಗೆ ಅವರು ಒಂದು ಆ ಕಿಸ್ನ ಕೊಡ್ತಾರೆ ಅಥವಾ ಚುಂಬನವನ್ನ ಕೊಡ್ತಾರೆ ಅಲ್ವಾ ಈ ಸ್ಪರ್ಶ ಅನ್ನೋದೇನು ಮಾಡುತ್ತೆ ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ ಭಾವನೆಗಳನ್ನು ಕೊಡೋದ್ರ ಜೊತೆಗೆ ನಕಾರಾತ್ಮಕ ಭಾವನೆಗಳನ್ನು ಕೂಡ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಸಂವಹಿನ್ ಸಂವಹನ ಸಂವಹನ ಮಾಡಬಲ್ಲದು ಇವಾಗ ಹ್ಯಾಪ್ಟಿಕ್ಸ್ ನಲ್ಲಿ ನಾಲ್ಕು ರೀತಿಯಾಗಿ ಒಂದು ನಾವು ಸ್ಪರ್ಶವನ್ನು ನೋಡ್ತೇವೆ ಒಂದು ಸೋಷಲ್ ಎರಡನೇದು ಇಂಟಿಮಸಿ ಮೂರನೇದು ಫ್ರೆಂಡ್ಶಿಪ್ ನಾಲ್ಕನೇದು ಪ್ರೊಫೆಷನಲ್ ಸೋಷಲ್ ಅಂದ್ರೆ ಏನು ಸಾಮಾಜಿಕವಾಗಿ ಅಂದ್ರೆ ಕೈ ಮುಗಿಯೋದು ಅಥವಾ ಕೈ ಕುಳ್ಕೋದು ಅಥವಾ ಸಾಮಾಜಿಕ ಇದರಲ್ಲಿ ಬೆನ್ನು ಚಪ್ಪರಿಸೋದು ತಲೆ ಭೇಷ್ ಅಂತ ಹೇಳೋದು ರೈಟ್ ಇದೆಲ್ಲವೂ ಸಾಮಾಜಿಕವಾಗಿ ನಾವು ಮಾಡೋದು ಇಂಟಿಮಸ್ಸಿನಲ್ಲಿ ನಾವು ಹಗುರ ಆಲಿಂಗನ ರೈಟ್ ಅಥವಾ ಒಂದು ಚುಂಬನ ಅದೆಲ್ಲವೂ ಇಂಟಿಮಸಿಯಲ್ಲಿ ಬರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಹಗ್ ಮಾಡ್ತೀವಿ ರೈಟ್ ಕೈಯನ್ನು ಬಲವಾಗಿ ಹಿಡ್ಕೊಳ್ತೀವಿ ತುಂಬ ಹೊತ್ತು ಹಿಡ್ಕೊಳ್ತೀವಿ ರೈಟ್ ಅಥವಾ ದುಃಖದಲ್ಲಿದ್ದರೆ ಅವ್ರ ಕೈಯನ್ನು ನೇವರಿಸ್ತೀವಿ ಆ ಥರ ಸೊ ಫ್ರೆಂಡ್ಶಿಪ್ಪಲ್ಲಿ ಆಮೇಲೆ ಪ್ರೊಫೆಷನಲ್ ಅಂದರೆ ಸಾಮಾನ್ಯವಾಗಿ ನಾವು ಹೇಳೋದು ಬ್ರೀಫ್ ಫ್ರೆಂಡ್ಶಿಪ್ಪಲ್ಲಿ ನಾವು ಒಂದು ಪ್ರೊಫೆ ಬ್ರೀಫ್ ಪ್ರೊಫೆಷ್ನಲ್ ಹ್ಯಾಂಡ್ ಬ್ರೀಫ್ ಪ್ರೊಫೆಷ್ನಲ್ ಹ್ಯಾಂಡ್ ಶೇಕ್ ಏನು ಮಾಡ್ತೀವಿ ಕೈಗಳನ್ನು ಕುಲುಕ್ತೀವಿ ಒಂದೆರಡು ಸಲ ಮತ್ತು ಕೈಗಳನ್ನು ಬಿಟ್ಬಿಡ್ತೀವಿ ಅದೇ ಫ್ರೆಂಡ್ಶಿಪ್ಪಲ್ಲಿ ಏನು ಮಾಡ್ತೀವಿ ಕೈಗಳನ್ನು ಕುಲುಕುವಾಗ ಎರಡೂ ಕೈ ಹಿಡ್ಕೊಬೋದು ಗಟ್ಟಿಯಾಗಿ ಹಿಡ್ಕೊಂಡಿರ್ಬೋದು ಗಟ್ಟಿಯಾಗಿ ಹಿಡ್ಕೊಂಡು ಎಷ್ಟೋ ಹೊತ್ತು ಮಾತಾಡ್ಬೋದು ಅಲ್ವಾ ಹಾಗೆ ಮುಖ್ಯವಾಗಿ ಬರೋದು ಹ್ಯಾಪ್ಟಿಕ್ಸಲ್ಲಿ ವಿಷಯ ಏನಂದರೆ ನಾವು ಯಾರನ್ನು ಮುಟ್ಟಬಹುದು ಯಾವಾಗ ಮುಟ್ಟಬಹುದು ಹೇಗೆ ಮುಟ್ಟಬೇಕು ಮತ್ತು ಎಲ್ಲಿ ಮುಟ್ಟಬೇಕು ಒಂದು ಸಾಮಾಜಿಕ ಜೀವನದಲ್ಲಿ ನಾವು ಇರುವಾಗ ಅದರಲ್ಲೂ ಒಂದು ಆಫೀಸ್ ಕೆಲಸದಲ್ಲಿ ಅಥವಾ ವಿದ್ಯಾಸಂಸ್ಥೆಯಲ್ಲಿ ಎಲ್ಲೋ ಒಂದು ನಾವು ನೌಕರಿ ಮಾಡ್ತಾ ಇರುವಾಗ ಅಥವಾ ನಾವು ವ್ಯವಹಾರ ವ್ಯಾವಹಾರಿಕ ಜೀವನದಲ್ಲಿ ನಾವು ಇನ್ನೊಬ್ಬರನ್ನು ಮುಟ್ಟಿದ್ರೆ ಯಾವ ರೀತಿಯಲ್ಲಿ ಮುಟ್ಟಬೇಕು ಯಾವಾಗ ಮುಟ್ಟಬೇಕು ಹೇಗೆ ಮುಟ್ಟಬೇಕು ಮತ್ತು ಅದರ ಅದನ್ನು ನಾವು ಎಲ್ಲಿ ಮುಟ್ಟಬಹುದು ಅವರನ್ನು ಅದು ಕೂಡ ಸಹ ತುಂಬ ಮುಖ್ಯವಾಗತ್ತೆ ಈ ಪ್ರೊಫೆಷ್ನಲ್ ಟಚ್ಗೆ ವಾಪಸ್ ಹೋದರೆ ಏನಾಗುತ್ತೆ ಆ ಪ್ರೊಫೆಷ್ನಲ್ ಟಚ್ ನಮಗೇನು ಕೊಡುತ್ತೆ ಕಾನ್ಫಿಡೆನ್ಸ್ ಕೊಡುತ್ತೆ ಒಬ್ಬರು ಇನ್ನೊಬ್ಬರನ್ನ ಮುಟ್ಟಿದಾಗ ಕಾನ್ಫಿಡೆನ್ಸ್ ಕೊಡತ್ತೆ ಅದು ಲಘುವಾಗಿ ಕೆಲವೇ ಹೊತ್ತುಗಳನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಇಟ್ಕೊಳ್ಳಿ ಮತ್ತು ಕೈಯನ್ನು ಬಿಟ್ಬಿಡ್ತೀವಿ ಅಲ್ವಾ ಸೊ ಈಗ ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಈ ಒಂದು ಚಿತ್ರದಲ್ಲಿ ನಿಮಗೆ ನಾಲ್ಕು ವಿವಿಧ ರೀತಿಯ ಚಿತ್ರಗಳು ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಒಂದು ಇಬ್ರು ಫಸ್ಟ್ ಚಿತ್ರದಲ್ಲಿ ಮೊದಲನೆಯ ಚಿತ್ರದಲ್ಲಿ ಇಬ್ರು ಪ್ರೊಫೆಷ್ನಲ್ಸ್ ಲಘುವಾಗಿ ಕೈಗಳನ್ನು ಕುಲುಕ್ತಾ ಇದ್ದಾರೆ ಅದರ ಚಿತ್ರ ನಿಮಗೆ ಎರಡನೇದು ಇದರಲ್ಲಿದೆ ಭದ್ರವಾಗಿ ಇಬ್ಬರು ಒಬ್ಬರು ಒಬ್ಬರನ್ನು ಹಿಡ್ಕೊಂಡಿದ್ದಾರೆ ಇನ್ನೊಂದರಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಹತ್ತಿರವಾಗಿ ನಿಂತಿದ್ದಾರೆ ಗಂಡು ತನ್ನ ಸಹೋದ್ಯೋಗಿ ಇರಬಹುದು ಆಕೆ ಅಥವಾ ಪತ್ನಿ ಇರಬಹುದು ಅಥವಾ ಸಹೋದರಿ ಇರಬಹುದು ಆಕೆ ಹತ್ತಿರ ಬಂದು ಮಾತಾಡ್ತಾ ಇದ್ದಾರೆ ಆದರೆ ಬರ್ತಾ ಇರೋ ಸಮಸ್ಯೆ ನಾಲ್ಕನೇ ಚಿತ್ರದ್ದು ಆ ಒಂದು ವ್ಯಕ್ತಿ ಇನ್ನೊಂದು ಹೆಣ್ಣಿನ ಭುಜದ ಸುತ್ತ ಕೈ ಹಾಕಿದ್ದಾರೆ ಸೊ ಈ ಭುಜದ ಸುತ್ತ ಕೈ ಹಾಕಿದಾಗ ಅಲ್ಲಿ ಸಂತೋಷವಾಗಲಿ ಇಲ್ಲ ಆ ಹೆಣ್ಣಿನ ಮುಖದಲ್ಲಿ ಆ ಹೆಣ್ಣಿನ ಮುಖದಲ್ಲಿ ಬಹಳ ಬಹಳ ಮಟ್ಟಿಗೆ ನಾವು ನೋಡೋದಾದರೆ ಕಾಳಜಿ ಕಾಣುತ್ತೆ ಹಾಗಾದ್ರೆ ನಾವು ಈ ಸ್ಪರ್ಶ ಅನ್ನೋದು ಏನಿದೆ ನಾವು ಯಾರನ್ನು ಮುಟ್ತೀವೋ ಅವರಿಗೆ ಅದು ಹಿತವನ್ನು ನೀಡಬೇಕು ನಾವು ಯಾರನ್ನು ಮುಟ್ತೀವೋ ಅವರಿಗೆ ಯಾವುದೇ ರೀತಿಯಾದ ಅಹಿತ ಭಾವನೆಯನ್ನು ಕೊಡಬಾರ್ದು ಮತ್ತು ಯಾರನ್ನು ನಾವು ಮುಟ್ತೀವೋ ಅವರು ಅದನ್ನು ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿ ಇರಬೇಕು ನಾವು ಹೇಳುವ ಭಾವ ಶಬ್ದಗಳಿಗೆ ಪರೋಕ್ಷವಾಗಿ ನಿಲ್ಲತ್ತೆ ನಮ್ಮ ಸ್ಪರ್ಶ ಸಂವಹನ ಸೊ ಅನಾವಶ್ಯಕವಾಗಿ ಮುಟ್ಟೋದು ಅನಾವಶ್ಯಕವಾಗಿ ಬೇರೆ ಬೇರೆ ಜಾಗಗಳಲ್ಲಿ ಅದರಲ್ಲೂ ಹೆಂಗಸರನ್ನು ಮುಟ್ಟುವಾಗ ಅವರ ವೈಯಕ್ತಿಕ ಸ್ಥಳಗಳಲ್ಲಿ ಮುಟ್ಟೋದು ಅಥವಾ ಹೊಟ್ಟೆಯ ಭಾಗವನ್ನು ಮುಟ್ಟೋದು ಬೆನ್ನಿನ ಭಾಗದ ಕೆಲವು ಭಾಗಗಳನ್ನು ಮುಟ್ಟೋದು ನಾವು ಅದು ಮೇನ್ ಆಗಿ ಏನಾಗತ್ತೆ ಅಂದರೆ ನಾವು ಮುಟ್ಟಿದ ತಕ್ಷಣ ನಮ್ಮ ಭಾವನೆಗಳು ಏನಿದೆ ಅದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅದು ನಿಮ್ಮ ಕೈಗಳ ಮೂಲಕ ಇನ್ನೊಬ್ಬರಿಗೆ ಸಂವಹನ ಆಗಿ ಹೋಗತ್ತೆ ಅವರಿಗೆ ಆ ಭಾವನೆಗಳು ಹಿತ ಅನ್ನಿಸ್ತೇ ಇದ್ರೆ ಅಲ್ಲಿ ಒಂದು ಮಿಸ್ಕಮ್ಯುನಿಕೇಶನ್ ಆಗತ್ತೆ ಅಲ್ಲಿ ಒಂದು ಅಪಾರ್ಥ ಮೂಡತ್ತೆ ಹಾಗಿದ್ರೆ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ವ್ಯವಹರಿಸ್ಬೋದು ಯಾರು ಯಾವ ವ್ಯ ಮುಟ್ಟುವುದು ಅನಿವಾರ್ಯವಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಹೋಗುತ್ತೆ ಮುಟ್ಟುವುದು ನಿಜವಾಗ್ಲೂ ಅನಿವಾರ್ಯವೇನಲ್ಲ ಆ ಪಾಶ್ಚಾತ್ಯರ ಸಂಸ್ಕೃತಿಯಲ್ಲಿ ಅವರು ಹಗ್ ಮಾಡ್ತಾರೆ ಒಂದು ಕಿಸ್ ಮಾಡ್ತಾರೆ ಅದೆಲ್ಲ ಸರಿ ಆದರೆ ಇವತ್ತಿನ ಸ್ಥಿತಿಯನ್ನ ನಾವು ಗಮನಿಸಿದಾಗ ಭಾರತೀಯ ಸಂಸ್ಕೃತಿನೇ ಹೆಚ್ಚು ಸಮರ್ಪಕ ಅಂತ ನಮ್ಗನ್ಸತ್ತೆ ದೂರದಲ್ಲಿ ನಿಲ್ತೀವಿ ವಿಶ್ವಾಸವಾಗಿ ನಮಸ್ಕಾರ ಅಂತೀವಿ ಕೈಗಳನ್ನ ಜೋಡಿಸ್ತೀವಿ ನಾವು ಮುಟ್ಟೋದು ಇಲ್ಲ ಯಾವುದೇ ರೀತಿಯ ಯಾವುದೇ ರೀತಿಯ ಗೊಂದಲಗಳಿಗೆ ದೈಹಿಕ ಭಾಷೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶವೇ ಇಲ್ಲದ ಸಂಸ್ಕೃತಿ ನಮ್ಮದು ಇವಾಗ ಆದರೂ ಕೆಲವೊಮ್ಮೆ ನಾವು ಯಾರೋ ನೋವಿನಲ್ಲಿದ್ದಾಗ ಅಥವಾ ಸಂತಸದಲ್ಲಿದ್ದಾಗ ಏನೋ ಒಂದು ಸಾಧನೆ ಮಾಡಿದಾಗ ನಾವು ಅವರನ್ನು ಮುಟ್ಟಿ ಪ್ರಚೋದನೆ ಮಾಡಬೇಕಾಗತ್ತೆ ಅವರನ್ನು ಪ್ರೋತ್ಸಾಹಿಸಬೇಕಾಗತ್ತೆ ಅಂತ ಸನ್ವ ಅಂತಹ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಇನ್ನೊಂದು ವ್ಯಕ್ತಿಯನ್ನು ಮುಟ್ಟೋಣ ಅದೇ ರೀತಿ ಅದೇ ರೀತಿ ನಾವು ಭಾರತೀಯರಲ್ಲಿ ಸ್ವಲ್ಪ ಜನಸಂ ಜನಸಂದಣಿ ಜಾಸ್ತಿ ಇರೋದ್ರಿಂದನೋ ಏನೋ ಒಬ್ರಿಗೆ ಇನ್ನೊಬ್ರು ಹತ್ತಿರವಾಗಿ ನಿಲ್ಲೋದ್ರಲ್ಲಿ ನಾವು ಸಂಕೋಚ ಮಾಡ್ಕೊಳ್ಳೋದಿಲ್ಲ ಒಬ್ಬರು ತೀರ ಹತ್ತಿರಕ್ಕೆ ಹೋಗಿ ನಾವು ನಿಂತ್ಕೊತೀವಿ ತೀರ ಹತ್ತಿರಕ್ಕೆ ಹೋಗಿ ನಿಂತ್ಕೊಂಡು ನಾವು ಮಾತಾಡ್ತೀವಿ ಇದು ನಮಗೆ ಸ್ವಾಭಾವಿಕ ಅಂತ ಅನ್ಸುತ್ತೆ ಆದ್ರೆ ನಾವು ಈವನ್ ಈ ಎಷ್ಟು ಹತ್ತಿರ ಹೋಗಬಹುದು ನಾವು ಒಂದು ವ್ಯಕ್ತಿಗೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಎಷ್ಟು ಹತ್ತಿರದಲ್ಲಿ ಹೋಗಿ ನಿಂತ್ಕೋಬಹುದು ಅನ್ನೋದು ಕೂಡ ಒಂದು ದೈಹಿಕ ಭಾಷೆಯ ಒಂದು ವಿಭಾಗ ಆಗತ್ತೆ ಇದನ್ನು ನಾವು ಪ್ರಾಕ್ಸಿಮಿಕ್ಸ್ ಅಂತ ಕರಿತೀವಿ ಇವಾಗ ಪ್ರಾಕ್ಸಿಮಿಕ್ಸ್ ಅಲ್ಲಿ ನಾವು ಎಡ್ವರ್ಡ್ ಟಿ ಹಾಲ್ ಅವರ ಪ್ರೊಫೆಷ್ನಲ್ ರಿಯಾಕ್ಷನ್ ಬಬಲ್ಸ್ ಒಂದು ಮಾಪನವಾಗಿ ತಗೊಳ್ತೀವಿ ಇದರಲ್ಲಿ ನೀವು ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಏನಾಗತ್ತೆ ಮೊದಲನೆಯದು ಆರರಿಂದ ಹದಿನೆಂಟು ಇಂಚು ಅಂದರೆ ನಾವು ಯಾರದ ಜೊತೆ ತುಂಬ ಹತ್ತಿರದಲ್ಲಿದ್ದೀವಿ ಫ್ಯಾಮಿಲಿ ಮೆಂಬರ್ಸು ಮಕ್ಕಳು ನಮ್ಮ ಗೆಳತಿಯರು ತುಂಬ ಹತ್ತಿರದ ಗೆಳತಿಯರು ಅಥವಾ ನಮ್ಮ ತುಂಬ ತುಂಬಾ ಆತ್ಮೀಯರು ತೀರಾ ಆತ್ಮೀಯರು ಮಾತ್ರ ಈ ಆರಿಂದ ಹದಿನೆಂಟು ಇಂಚಿನ ಒಳಗೆ ನಿಂತ್ಕೊಳ್ಬಹುದು ಅಂತ ಎಡ್ವರ್ಟಿ ಹಾಲ್ ಹೇಳ್ತಾರೆ ಅಂದ್ರೆ ಅವಾಗ ನಮಗೇನು ಡಿಸ್ಕಂಫರ್ಟ್ ಆಗಲ್ಲ ಈಗ ಫಾರ್ ಇನ್ಸ್ಟೆನ್ಸ್ ನಿಮ್ಮನ್ನ ನೀವೇ ಗಮನಿಸ್ಕೊಳ್ಳಿ ಯಾ ನೀವು ನೀವು ಒಂದು ವ್ಯಕ್ತಿಯಾಗಿ ನೀವು ನಿಂತ್ಕೊಂಡಾಗ ಇನ್ನೊಂದು ವ್ಯಕ್ತಿ ನಿಮ್ಮತ್ತ ಧಾವಿಸಿ ಬಂದರು ಅಂದ್ಕೊಳ್ಳಿ ಈ ವ್ಯಕ್ತಿ ಪರಿಚಿತನಾದ್ರೆ ನೀವೇನು ಮಾಡ್ತೀರಿ ವೆರಿ ನೀವೇನು ಮಾಡ್ತೀರಿ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ನಿಂತ್ಕೋತೀರಿ ಸ್ವಾಗತ ಮಾಡ್ತೀರಿ ನಿಮಗೆ ಸಂತೋಷ ಆಗತ್ತೆ ನಿಮ್ಮ ದೇಹ ಮುಂದಕ್ಕೆ ಹೋಗತ್ತೆ ಅದೇ ರೀತಿ ಇನ್ನೊಂದು ಆ ವ್ಯಕ್ತಿ ಬರ್ ತ ಧಾವಿಸಿ ಬರ್ತಾ ಇರೋ ವ್ಯಕ್ತಿ ನಿಮಗೆ ಅಪರಿಚಿತ ನಿಮಗೆ ಅಪರಿಚಿತರಾಗಿದ್ದರೆ ನೀವೇನು ಮಾಡ್ತೀರಿ ಅವಾಗ ನಿಮ್ಮ ದೇಹದ ರಿಯಾಕ್ಷನ್ ಒಮ್ಮೆ ಗಮನಿಸಿ ನೋಡ್ಕೊಳ್ಳಿ ನಿಮ್ಮ ದೇಹ ಹಿಂದಕ್ಕೆ ಹೋಗುತ್ತೆ ಸೊ ನಿಮ್ಮ ದೇಹ ನಿಮಗೆ ನೀವು ನೀವು ಏನು ಅದಕ್ಕೆ ವಿವರಣೆ ನೀಡದೇನೆ ನಿಮ್ಮ ಮನಸ್ಸಿನ ಭಾವನೆಯನ್ನ ನಿಮ್ಮ ಗುರುತು ನಿಮ್ಮ ನಿಮ್ಮ ಮತ್ತು ಆ ವ್ಯಕ್ತಿಯ ಪರಿಚಯ ಎಷ್ಟ್ರ ಮಟ್ಟಿಗಿದೆ ಅನ್ನೋದನ್ನ ನಿಮ್ಮ ದೇಹ ಹೇಳಿಬಿಡತ್ತೆ ಅಂದ್ರೆ ಪರಿಚಯ ಇದೆಯಾ ಸಂ ಒಳ್ಳೆಯ ಉತ್ತಮ ಸಂಬಂಧವಿದೆಯಾ ಆತ ಎಷ್ಟು ಹತ್ತಿರದವನು ನಿಮ್ಮ ದೇಹ ಮುಂದಕ್ಕೆ ಹೋಗುತ್ತೆ ಇಲ್ಲ ಹಿಂದಕ್ಕೆ ಬರತ್ತೆ ಅಂದ್ರೆ ಪ್ರೊಟೆಕ್ಷನ್ ತನ್ನಷ್ಟಕ್ಕೆ ತಾನೇ ತಗೊಳತ್ತೆ ಸೊ ಆರರಿಂದ ಹದಿನೆಂಟು ಇಂಚ್ಗಳವರೆಗೆ ನಾವು ಒಬ್ಬ ಸ್ನೇಹಿತರನ್ನ ಅಥವಾ ಫ್ಯಾಮಿಲಿ ಮೆಂಬರ್ನ ಕುಟುಂಬದ ಯಾವುದೇ ಸದಸ್ಯರನ್ನ ಮಕ್ಕಳನ್ನ ಅಥವಾ ನಮ್ಮ ನಮಗೆ ನಮಗೆ ಆತ್ಮೀಯರು ಇವರನ್ನು ನಾವು ಹತ್ತಿರ ನಮ್ಮ ಪಕ್ಕದಲ್ಲಿ ಬಿಟ್ಕೊಂಡ್ರೆ ನಮ್ಗೇನು ಭಯ ಇಲ್ಲ ನಮ್ಗೆ ಇವರಿಂದ ಏನು ಸಮಸ್ಯೆ ಆಗಲ್ಲ ಅಂತ ದೇಹಕ್ಕೆ ಯಾವಾಗ ಅನ್ಸುತ್ತೆ ಅದು ಕಂಫರ್ಟಬಲ್ ಆಗಿರುತ್ತೆ ನೆಕ್ಸ್ಟ್ ರೌಂಡ್ ಆಫ್ ಬಬಲ್ ಏನಿರುತ್ತೆ ಪರ್ಸ್ನಲ್ ಸ್ಪೇಸ್ ಇದು ಅಫಿಷಿಯಲ್ ಆಗಿ ಈಗ ನಿಮ್ಮ ಆಫೀಸ್ಗಳಲ್ಲಿ ನಾವು ಕುತ್ಕೊಂಡಾಗ ಒಂದು ಕುರ್ಚಿ ಮತ್ತು ಟೇಬಲ್ ಇರುತ್ತೆ ನೋಡಿ ಅದರದ್ದು ಸುಮಾರಾಗಿ ಅಂತರ ಏನಿರುತ್ತೆ ಒಂದು ಪಾಯಿಂಟ್ ಐದು ಅಡಿಗಳಷ್ಟು ಇರುತ್ತೆ ಅಥವಾ ಜೀರೋ ಪಾಯಿಂಟ್ ಫೋರ್ ಫೈವ್ ಮೀಟರ್ಸ್ ಅಷ್ಟು ಇರತ್ತೆ ಅದು ಯಾಕೆ ಅಂದರೆ ಅದು ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗು ಅಂದ್ರೆ ಪರ್ಸನಲ್ ಸ್ಪೇಸ್ ಯಾರೋ ಒಂದು ಕಚೇರಿಯಲ್ಲಿ ಬರ್ತಾರೆ ಅವರನ್ನು ನಾವು ನಮ್ಮ ಪಕ್ಕ ಕೂರಿಸ್ಕೊಳ್ಳಲ್ಲ ನಾವೇನು ಮಾಡ್ತೀವಿ ಒಂದು ಡಿಸ್ಟೆನ್ಸ್ ಅಲ್ಲಿ ಕೂರಿಸಿ ಮಾತಾಡ್ತೀವಿ ಯಾರೋ ಒಬ್ಬ ವ್ಯಕ್ತಿ ಅದರಲ್ಲೇನೆ ನೋಡಿ ಹೇಗೆ ದೇಹ ಬಿಹೇವ್ ಮಾಡುತ್ತೆ ಅಂದ್ರೆ ಯಾವುದೋ ಒಂದು ವ್ಯಕ್ತಿ ಬರ್ತಾನೆ ಆಫೀಸ್ನಲ್ಲಿ ಅವನು ಬಂದ ತಕ್ಷಣ ನಾವೇನು ಮಾಡ್ತೀವಿ ಅವರು ನಮ್ಮ ಅವ್ರ ಜೊತೆಗೆ ನಾವು ಉತ್ತಮ ಸಂವಹನ ಮಾಡಬೇಕು ಅಂದ್ರೆ ನಮ್ಮ ದೇಹ ಏನು ಮಾಡುತ್ತೆ ಮುಂದಕ್ಕೆ ಬರತ್ತೆ ಕುರ್ಚಿಯನ್ನ ನಾವು ಮುಂದಕ್ಕೆ ಎಳ್ಕೊಳ್ತೀವಿ ಕ್ಯೂರಿಯಾಸಿಟಿ ಆಗತ್ತೆ ನಾವು ಕುರ್ಚಿಯನ್ನ ಮುಂದಕ್ಕೆ ಹೇಳ್ಕೊಳ್ತೀವಿ ಅದೇ ಈ ವ್ಯಕ್ತಿ ನಮಗೆ ಬೇಡ ಇವ್ರು ಇವ್ರ ನಮ್ಗೆ ಏನ್ ಅಥವಾ ಇವರ ಇವರನ್ನ ನಾನು ಯಾಕೆ ಮಾತಾಡಿಸ್ಬೇಕು ಅಂತ ಅನ್ಸಿದ್ರೆ ನಮ್ಮ ಕುರ್ಚಿ ತಂತಾನೆ ಹಿಂದಕ್ಕೆ ಹೊಟ್ಟೋಗ್ಬಿಡುತ್ತೆ ನಮ್ಮ ದೇಹ ತಂತಾನೆ ಕುರ್ಚಿ ಸಮೇತ ಹಿಂದಕ್ಕೆ ಹೋಗುತ್ತೆ ಈಗೆಲ್ಲ ಕುರ್ಚಿಗಳಲ್ಲಿ ಗಾಲಿಗಳು ಬೇರೆ ಇರೋದ್ರಿಂದ ಕುರ್ಚಿ ಸ್ವಾಭಾವಿಕವಾಗಿ ಹಿಂದಕ್ಕೆ ಹೋಗುತ್ತೆ ನೀವು ಬೇಕಾದರೆ ಇದನ್ನು ಪರೀಕ್ಷೆ ಮಾಡಿ ನೋಡಿ ಆಯಿತಾ ಸೊ ಪರ್ಸನಲ್ ಸ್ಪೇಸ್ ಇದು ಏನು ಅಸೋಸಿಯೇಟಲ್ಲಿ ನಮ್ಮ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಕಾಲೇಜ್ಗಳಲ್ಲಿ ನೌಕರಿ ಮಾಡುವ ಸಂಸ್ಥೆಗಳಲ್ಲಿ ಇದು ಅನ್ವಯ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಮೀಟರ್ಸ್ ಮೂರನೇದು ಸೋಷಲ್ ಸ್ಪೇಸ್ ಇಲ್ಲಿ ನಾಲ್ಕರಿಂದ ನಾಲ್ಕು ಅಡಿ ನಾಲ್ಕು ಅಡಿ ಸುಮಾರಾಗಿ ನಾಲ್ಕು ಅಡಿ ದೂರದಲ್ಲಿ ನಾವು ನಿಂತು ಮಾತಾಡ್ತೀವಿ ಯಾರನ್ನ ಸ್ಟ್ರೇಂಜರ್ಸ್ನಾ ನಾವು ಯಾರೋ ಬ ಮನೆಯಲ್ಲಿ ಸಹ ಬಾಗಿಲು ಬೆಲ್ಲ ಆಗತ್ತೆ ಯಾರೋ ಸ್ಟ್ರೇಂಜರ್ ಇರ್ತಾರೆ ತಕ್ಷಣ ಹೋಗಿ ನಾವು ಹೊರಗಡೆ ನಿಂತ್ಕೊಳ್ಳಲ್ಲ ಕಿಟಕಿಯಿಂದನೇ ನೋಡ್ತೀವಿ ಫಸ್ಟ್ ಅಲ್ಲೊಂದು ಬ್ಯಾ ಬ್ಯಾರ ಬ್ಯಾರಿಯರ್ ಇರುತ್ತೆ ನಮ್ಮ ಮತ್ತು ಅವ್ರ ಮಧ್ಯ ಆದರೂ ಅವ್ರು ಏನೋ ಈಗ ಕೊರಿಯರೇ ಬಂತು ಅಥವಾ ಇನ್ನೊಂದು ಏನೋ ಬಂತು ಅವಾಗ ಮಾಡ್ತೀವಿ ದೂರ ನಿಲ್ಲಿಸಿ ಮಾತಾಡಿಸ್ತೀವಿ ಹತ್ರ ನಾವು ಅವರನ್ನು ಸೇರ್ಸಲ್ಲ ಇವಾಗಂತೂ ಕೋವಿಡ್ ಸಿಚುವೇಶನ್ನು ನಮಗೆ ಕೋವಿಡ್ ಸಿಚುವೇಶನ್ ಬಂದ ನಂತರ ನಾವು ಕಲ್ತಿದ್ದೇನು ಸೋಷಿಯಲ್ ಡಿಸ್ಟೆನ್ಸಿಂಗ್ ದೂರ ನಿಂತು ಒಬ್ರಿಗೊಬ್ರು ತೀರ ಹತ್ತಿರವಾಗಿ ಹೋಗ್ದೆ ಅವರ ಜರ್ಮ್ಸ್ ನಮ್ಗೆ ತಲುಪದೆ ನಮ್ಮ ವೈರಾಣು ಅವರಿಗೆ ತಲುಪದ ಹಾಗೆ ನಾವು ಮಾತಾಡ್ಬೇಕು ಅಂದ್ರೆ ಅಥವಾ ನಾವು ಸಂವಹನ ನಾವು ನಾವು ಸೇಫ್ಟಿ ಆಗಿರ್ಬೇಕು ಅಂದ್ರೆ ಒಬ್ರಿಂದ ಇನ್ನೊಬ್ರು ದೂರ ಇದ್ದು ಮಾತಾಡ್ಬೇಕು ಅಂತ ಸೊ ಹೀಗಾಗಿ ನಾಲ್ಕು ಅಡಿ ಸ್ಟ್ರೇಂಜರ್ಸು ನ್ಯೂ ಗ್ರೂಪ್ಸ್ ನ್ಯೂ ಫ್ರೆಂಡ್ಸು ಹೊಸ ಹೊಸ ಫ್ರೆಂಡ್ಶಿಪ್ ಅಲ್ಲಿ ನಾವು ತುಂಬಾ ಹತ್ತಿರಕ್ಕೆ ಹೋಗಿ ಮಾತಾಡೋದಿಲ್ಲ ಅಲ್ವಾ ಅದೇ ರೀತಿ ಪಬ್ಲಿಕ್ ಸ್ಪೇಸಸ್ ಅಂದರೆ ನಾವು ಒಂದು ದೊಡ್ಡ ಗುಂಪನ್ನು ಮಾತಾಡಿಸ್ತಾ ಇದ್ದೀವಿ ದೊಡ್ಡ ಸಮೂಹವನ್ನು ಮಾತಾಡಿ ನಾವು ಅವ್ರ ಮಧ್ಯೆ ಹೋಗಿ ನಿಂತ್ಕೊಂಡು ಯೂಶಲಿ ನಾವು ಮಾತಾಡೋದಿಲ್ಲ ಒಂದು ದೊಡ್ಡ ಸ್ಪೇಸೇ ಇರುತ್ತೆ ಯಾಕೆಂದರೆ ಅವರು ನಮ್ಮ ಸಂಪೂರ್ಣ ಕುಳಿತು ನಮ್ಮ ಭಾಷಣವನ್ನು ಕೇಳ್ತಾ ಇರೋರು ನಮ್ಮ ಸಂಪೂರ್ಣ ದೇಹದ ಭಾಷೆಯನ್ನು ಓದ್ತಾ ಇರ್ತಾರೆ ಈಗ ಪಬ್ಲಿಕ್ ಸ್ಪೀಕರ್ಸ್ದು ಎಫೆಕ್ಟಿವ್ ಬಾಡಿ ಲ್ಯಾಂಗ್ವೇಜನ್ನು ನೀವು ಆವಾಗ ಅರ್ಥ ಮಾಡ್ಕೊಳಿಕ್ ಸಾಧ್ಯ ಇವರು ಇವರು ಕೈಗಳನ್ನು ಯಾವ ರೀತಿ ಬಳಸ್ತಾರೆ ಈ ರೀತಿ ಬಳಸ್ತಾ ಇದ್ದಾರಾ ಹೀಗೆ ಮಾಡ್ತಾ ಇದ್ದಾರಾ ಅವರು ಹೆಚ್ಚು ಬ ಬಾಯನ್ನು ಹೀಗೆ ಅಥವಾ ಗಟ್ಟಿಯಾಗಿ ಪೋಡಿಯಂನ ಹಿಡ್ಕೊಂಡಿದಾರ ಮೈಕನ್ನ ಹಿಡ್ಕೊಂಡಿದಾರ ಅವರು ಭಾಷೆ ಚಿಹ್ನೆಗಳನ್ನು ಯಾವ ರೀತಿ ಈಗ ಚಿಹ್ನೆಗಳನ್ನು ಕಲ್ತ್ಕೊಂಡಿದ್ದೀವಿ ನಾವು ಮತ್ತೆ ಯಾವ ರೀತಿ ಭಂಗಿಯಲ್ಲಿ ನಿಂತ್ಕೊಳ್ಬೇಕು ಅದನ್ನೆಲ್ಲ ಕಲ್ತ್ಕೊಂಡಿದ್ದೀವಿ ನಾವು ಅವರ ಕಣ್ಣಿನ ದೃಷ್ಟಿ ಯಾವ ರೀತಿ ಇರತ್ತೆ ಅದನ್ನು ಸಹ ಕಲ್ತ್ಕೊಂಡಿದ್ದೀವಿ ಅವರ ಮುಖದ ಭಾವನೆಗಳನ್ನು ಹೇಗೆ ತಿಳ್ಕೊಂಡಿದ್ದೀವಿ ಎಲ್ಲಿ ಕೆ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಥವಾ ಆ ಆ ಕೆಲವೊಂದು ಆ ಭಾವನೆಗಳನ್ನ ಆ ರೀ ಕೆಲವೊಂದು ಚಿಹ್ನೆಗಳನ್ನ ಕೂಡ ನಾವು ಈಗಾಗ್ಲೇ ಕಲ್ತ್ಕೊಂಡ್ಬಿಟ್ಟಿರೋದ್ರಿಂದ ಇದು ಎಲ್ಲವನ್ನು ಒಂದು ಪಬ್ಲಿಕ್ ಸ್ಪೀಕರ್ ಮಾತನಾಡುವಾಗ ಅವರಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡ್ರೆ ನಮಗೆ ಅರ್ಥ ಆಗತ್ತೆ ಸೊ ಪಬ್ಲಿಕ್ ಸ್ಪೀಕರು ಯೂಶಲಿ ನಮ್ಮ ತುಂಬ ಹತ್ತಿರದಲ್ಲಿ ಇರಲ್ಲ ಅವರು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಹನ್ನೆರಡು ಅಡಿ ಅಂದ್ರೆ ಮೂರು ಪಾಯಿಂಟ್ ಆರು ಮೀಟರ್ ಗಳಷ್ಟು ದೂರ ನಿಂತ್ಕೊಂಡು ಈಗ ಕ್ಲಾಸ್ ರೂಮ್ ನಲ್ಲಿ ನೋಡಿ ಅಥವಾ ನೀವು ಪ್ರೆಸೆಂಟೇಷನ್ ಸ್ಕಿಲ್ಸ್ ಮಾಡುವಾಗ ನೀವು ಹತ್ತಿರ ಹೋಗಿ ನಿಂತ್ಕೊಂಡು ಪ್ರೆಸೆಂಟೇಶನ್ ಸ್ಕಿಲ್ ಮಾಡಲ್ಲ ದೂರ ನಿಂತ್ಕೊಂಡು ನಿಮ್ಮ ಪಿ ಪಿ ಟಿ ಎಲ್ಲಿದೆ ಆ ಸ್ಕ್ರೀನ್ ಹತ್ತಿರ ನಿಂತ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರ ಅವಾಗ ನಿಮ್ಮ ಸಂಪೂರ್ಣ ದೇಹದ ಒಂದು ಚಿತ್ರ ಚಿತ್ರಣ ನಿಮ್ಮ ವೀಕ್ಷಕರ ಮೇಲೆ ಮೂಡುತ್ತೆ ಅವರು ಅದರಿಂದ ಏನೋ ಒಂದು ಕೇವಲ ನಿಮ್ಮ ನೀವು ಯೋಚನೆ ಮಾಡ್ತಾ ಇರೋ ಅಥವಾ ನಿಮ್ಮ ಜ್ಞಾನ ನೀವೇನು ಹೇಳ್ತಾ ಇದ್ದೀರಿ ಅನ್ನೋ ವಿಷಯ ಅಷ್ಟೇ ತಿಳ್ಕೊಳ್ಳದೆ ನೀವು ಅದರಲ್ಲಿ ಎಷ್ಟು ಉತ್ಸಾಹಿಗಳಾಗಿದ್ದೀರಾ ನೀವು ಅದರಲ್ಲಿ ಎಷ್ಟು ಪರಿಣಿತರಿದ್ದೀರಾ ನೀವು ಅದರಲ್ಲಿ ನೀ ಎಷ್ಟು ನಿಮ್ಮನ್ನ ನೀವು ತೊಡ್ಗೊಂಡ ಸೊ ಹೀಗಾಗಿ ಒಂದು ವ್ಯಕ್ತಿ ದೂರದಲ್ಲಿ ನಿಂತು ಮಾತನಾಡುವಾಗ ಯಾಕೆ ಇಲ್ಲಿ ನೋಡಿ ಇವಾಗ ನಿಮಗೆ ಅರ್ಥ ಆಗತ್ತೆ ದೇಹದ ಭಾಷೆಯನ್ನು ನಾವು ಯಾಕೆ ತಿಳ್ಕೊಂಡಿರಬೇಕು ಅಂತ ನಾವೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಪ್ರೆಸೆಂಟೇಶನ್ ಮಾಡ್ತಾ ಇರ್ತೀವಿ ಇನ್ನೊಂದು ಸಂಸ್ಥೆಯಲ್ಲಿ ಅಧ್ಯಾಪನಾಗಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಜನರನ್ನು ನಾವು ಉದ್ದೇಶಿಸಿ ಮಾತನಾಡ್ತಾ ಇರ್ತೀವಿ ಈಗ ಪಬ್ಲಿಕ್ ಸ್ಪೀಕರ್ಸ್ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರು ಕೇವಲ ಜನ ಅವರ ಭಾ ಭಾಷಣವನ್ನ ಮಾತ್ರ ಕೇಳಿಸ್ಕೊಳ್ತಾ ಇರಲ್ಲ ಅವರು ಎಷ್ಟು ಅದರಲ್ಲಿ ತನ್ಮಿ ತನ್ಮತೆ ತನ್ ತನ್ ಅವರು ಎಷ್ಟು ಅವರು ಎಷ್ಟು ಈ ವಿಷಯದ ಬಗ್ಗೆ ಜ್ಞಾನವನ್ನು ಪಡೆದಿದ್ದಾರೆ ಅದ್ರ ಜೊತೆಗೆ ಅವರು ಈ ವಿಷಯ ಕುರಿತು ಹೇಗೆ ಪ್ರಭಾವಿತರಾಗಿದ್ದಾರೆ ಅವರು ಎಷ್ಟು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅವರು ಎಷ್ಟು ಇದರಲ್ಲಿ ಒಂಥರ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅಥವಾ ಅವರು ಹೌ ಮಚ್ ದೇ ಆರ್ ಅಸೋಸಿಯೇಟೆಡ್ ವಿತ್ ದಟ್ ಪರ್ಟಿಕ್ಯುಲರ್ ವರ್ಕ್ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಹೌ ಪ್ಯಾಷನೇಟ್ ದೇ ಆರ್ ವಿತ್ ದಿಸ್ ವರ್ಕ್ ಅನ್ನೋದನ್ನು ಕೂಡ ಜನ ಅರ್ಥ ಮಾಡ್ಕೊಳ್ತಾರೆ ಹೀಗಾಗಿ ದೈಹಿಕ ಭಾಷೆ ಏನಿದೆಯಲ್ಲ ಅದು ಒಂದು ಸರಳ ಆದರೆ ಸುಂದರವಾದ ಒಂದು ಮಾಹಿತಿ ಇದನ್ನ ನಾವೆಲ್ಲ ಕಲ್ತ್ಕೊಳ್ಳೇಬೇಕು ಅಲ್ವಾ ಇವತ್ತಿಗೆ ಎಷ್ಟು ಸಾಕು ನಮಸ್ಕಾರ ಧನ್ಯವಾದ